ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಿಗೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡ್ತೀವಿ ವಾಕ್ಯಗಳನ್ನು. ನನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು ಪವಿತ್ರಾತ್ಮ. ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನೀನು ಈ ವಾಕ್ಯದ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು. ಈ ವಾಕ್ಯಕ್ಕೆ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪುರಸ್ತವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬಿಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ 37 ಅದರಲ್ಲಿ ಮೂರನ ವಾಕ್ಯ, ಸಾಮ್ 37:3. ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಇಲ್ಲಿ ದಾವಿದನು ಈ ಕೀರ್ತನೆ ಹೇಳ್ತಾನೆ, ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನೇ ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಈ ವಾಕ್ಯದ ಪ್ರಕಾರ ಈ ದೇವರ ಮೇಲೆ ಭರವಸೆ ಇಡುವುದು ಎಂದರೆ ಏನು, ಹೇಗೆ ಭರವಸೆ ಇಡಬೇಕು, ಹೇಗೆ ಒಳ್ಳೆಯದನ್ನು ಮಾಡಬೇಕು, ಏನು ಎಂಬುದಾಗಿ ಇದರಲ್ಲಿ ವಿವರವಾಗಿ ನಾವು ನೋಡುವರಾಗಿದೆ. ಮೊದಲನೇ ಸಂಗತಿ ನೋಡ್ತೇವೆ, ದೇವರ ಮೇಲೆ ಸಂಪೂರ್ಣವಾಗಿ ಭರವಸೆಯನ್ನು ಇಡುವವರು ಆಗಬೇಕು. ನಾವು ನೋಡ್ತೇವೆ ಧರ್ಮಪ್ರಕಟಣೆ ಪುಸ್ತಕ 28:1-2 ವಾಕ್ಯ, ಡ್ಯುಟ್ರೋನಮಿ 28:1-2. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಸದ್ಯ ಕೇಳಿ ನಾನೀಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳೆಲ್ಲ ಅನುಸರಿಸಿ ನಡೆದರೆ ಆತನ ಭೂಮಿ ಮೇಲಿರುವ ಎಲ್ಲ ಜನಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಸುಭಗೆಲ್ಲ ನಿಮಗೆ ಪ್ರಾಪ್ತವಾಗು. ಫ್ರೀ ನೋಡ್ತೇವೆ ದೇವರ ಮೇಲೆ ಭರವಸೆ ಇಡುವುದರ್ಥವಾಗಿದೆ. ದೇವರ ಮೇಲೆ ನೀವು ನಂಬಿಕೆ ಇಟ್ಟುಕೊಂಡು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಿದರೆ 100% ಬರೆ ದೇವರು ನಿಮ್ಮ ಎಲ್ಲ ಜನಗಳಿಗಿಂತ, ಎಲ್ಲ ಕುಟುಂಬದವರಿಗಿಂತ ನಿಮ್ಮನ್ನು ದೇವರ ಮೇಲೆ ಗೊತ್ತಾನೆ. ಈ ಆಶೀರ್ವಾದಗಳು ಬರೆ ದೇವರು ಪ್ರತಿಯೊಬ್ಬರಿಗೆ ದೇವರು ವಾಗ್ದಾನ ಮಾಡಿದ್ದಾನೆ. ಯಾರ್ಯಾರು ದೇವರ ಪ್ರತಿ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೋ ಅವರಿಗೆ ಭೂಮಿ ಮತ್ತು ಆಕಾಶ ಸಾಕ್ಷಿಗೆ ಇಟ್ಟುಕೊಡಿ ಆಶೀರ್ವಾದಗಳನ್ನು ವಾಗ್ದಾನ ಮಾಡಿರುವಾಗ ಪ್ರೇ ನೀವು ದೇವರ ಮೇಲೆ ಪರಿಪೂರ್ಣ ನಂಬಿಕೆ ಇಡಬೇಕು ಮತ್ತು ಪರಿಪೂರ್ಣ ಭರವಸೆಯಿಂದ ಇರಬೇಕು. ದೇವರ ವಾಕ್ಯ ವಿಧೇಯರಾಗುವವರನ್ನು ದೇವರ ಆಶೀರ್ವಾದ ಮಾಡಿಯೇ ಮಾಡುವನಾಗಿದ್ದೇನೆ. ಆಶೀರ್ವಾದ ಬರುವ ತನಕ ಪ್ರೇ ನಂಬಿಕೆಯಿಂದ ನೀವು ಜೀವಿಸಬೇಕು. ನೀವು ನಂಬಿಕೆಯಿಂದ ಜೀವಿಸುತ್ತಾದರೆ, ನಂಬಿಕೆಯಿಂದ ದೇವರ ಆಜ್ಞೆ ವಿಧೇಯರಾಗಿದ್ದರೆ 100% ಪ್ರೇ ದೇವರ ವಾಕ್ಯವು ಸತ್ಯವಾಗಿದೆ. ಆಕಾಶ ಭೂಮಿ ಅಳಿದೋಗಬಹುದು, ಆ ದೇವರ ವಾಕ್ಯ ಎಂದಿಗೂ ಅಳಿದೋಗುವುದಿಲ್ಲ. ಈ ರೀತಿ ದೇವರ ಯಾರು ನಂಬಿಕೆ ಇಡುತ್ತವನೋ ಭರವಸೆ ದೇವರು ಅವರನ್ನು ಆಶೀರ್ವಾದ ಮಾಡುತ್ತೆ ಎಂಬುದಾಗಿ ನಾವು ಇಲ್ಲಿ ನಾವು ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಧರ್ಮೋಪದೇಶ ಪುಸ್ತಕ 3:19-20 ವಾಕ್ಯ, ಡ್ಯುಟ್ರೋನಮಿ 30:19-20. ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ನಿಮ್ಮ ದೇವರ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ, ಆತನ ಹೊಂದಿಕೊಂಡೇ ಇರಿ. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ. ಇಲ್ಲಿ ನೋಡ್ತೇವೆ ಪ್ರೇರೆ ದೇವರು ಆಶೀರ್ವಾದ ಮತ್ತು ಶಾಪಗಳನ್ನು ಪ್ರೇರೆ ಭೂಮಿ ಆಕಾಶ ಸಾಕ್ಷಿಗಿಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ದೇವರ ವಾಕ್ಯದ ಪ್ರೇರೆ ನಿಮಗೆ ಆಶೀರ್ವಾದ ಬರಬೇಕಾ, ಹಾಗಿದ್ದರೆ ಅದಕ್ಕೆ ಒಂದೇ ಕಂಡೀಷನ್ ಆಗಿದೆ, ನಂಬಿಕೆಯಿಂದ ಪ್ರೇರೆ ದೇವರ ಆಜ್ಞೆಯನ್ನು ವಿಧೇಯರಾಗಬೇಕು. ವಿಧೇಯನಾದ ನಂತರ ನೀವು ಭರವಸೆಯಿಂದ ಇರಬೇಕು. ದೇವರು ಯಾರ್ಯಾರು ಆತನ ಆಜ್ಞೆಗೆ ವಿಧೇಯರಾಗ್ತಾರೋ ಅವರಿಗೆ ಆಸೆ ಕೊಟ್ಟೇ ಕೊಡುತ್ತಾನೆ ಎಂಬುದಾಗಿ ದಡ ಭರವಸೆಯಿಂದಿರುವುದಾದರೆ, ನಂಬಿಕೆಯಲ್ಲಿ ಜೀವಿಸುತ್ತಾದರೆ, ನಂಬಿಕೆಯ ಆತ ವಾಕ್ಯಕ್ಕೆ ವಿಧೇಯರಾಗಿದ್ದರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವವನು ಆಗಿದ್ದಾನೆ. ಪ್ರೇರೆ ಇನ್ನೊಂದು ವಾಕ್ಯ ನಾವು ನೋಡ್ತೇವೆ, ಕೀರ್ತನೆ 31:19 ವಾಕ್ಯ, ಸಾಮ್ 31:19. ಸದ್ಭಕ್ತಿರಿಗೋಸ್ಕರ ನೀನಿಟ್ಟುಕೊಂಡಿರುವ ಮೇಲು, ಆಶ್ರಯದಿಗೋಸ್ಕರ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರ ಎಷ್ಟೋ ವಿಶೇಷವಾಗಿವೆ. ಪ್ರೇ ಇಲ್ಲಿ ಸಹ ದಾವಿದ ಯಾರು ದೇವರ ವಾಕ್ಯಕ್ಕೆ ವಿಧೇಯ ನಡೆಯುತ್ತಾರೋ ಅವರು ದೇವರ ಮುಂದೆ ಸದ್ಭಕ್ತರಾಗಿ ಕಾಣಿಸಿಕೊಳ್ತಾರೆ. ಯಾರ್ಯಾರು ಸದ್ಭಕ್ತರಾಗಿ ಜೀವಿಸ್ತಾರೋ ಅವರಿಗೆ ದೇವರು ಎಲ್ಲರ ಎದುರಿನಲ್ಲಿ ವಿಶೇಷ ಉಪಕಾರಗಳನ್ನು ಮಾಡ್ತಾರೆ. ಹಾಗಾದರೆ ಪ್ರೇ ಇವತ್ತು ದೇವರ ಆತ್ಮ ಹೇಳ್ತಾನೆ, ನೀವು ಈ ದೇಶದಲ್ಲಿ ನಂಬಿಕೆಯಿಂದ ಜೀವಿಸಬೇಕು. ನಂಬಿಕೆಯಿಂದ ಪ್ರೇರೆ ದೇವರ ವಾಕ್ಯ ವಿಧೇಯ ಹಾಕಿಕೊಂಡು ಸದ್ಭಕ್ತರಾಗಿ ಜೀವಿಸುವುದಾದರೆ ಎಲ್ಲರ
ಜನರಲ್ಲಿ ಎಲ್ಲ ಕುಟುಂಬದಲ್ಲಿ ಎಲ್ಲಿ ಎಲ್ಲಿ ನೀವು ಅವಮಾನಕ್ಕೆ ಒಳಗಾಗಿದ್ದರು ಎಲ್ಲ ನಿಮ್ಮ ಅವಮಾನಕ್ಕೆ ಬದಲಾಗಿ ಎರಡಷ್ಟು ಮಾನವನ್ನು ಎರಡು ಆಸೆ ಕೊಟ್ಟೆ ಕೊಡುತ್ತಾ ನಿಮ್ಮದಾಗಿ ಇದು ದೇವರ ವಾಗ್ದಾನವಾಗಿದೆ. ಬರೇ ಇನ್ನೊಂದು ವಾಗ್ದಾನ ನಾವು ನೋಡ್ತೇವೆ, ಕೀರ್ತನೆ ಪುಸ್ತಕ 84 ಅದರಲ್ಲಿ 11 ಮತ್ತು 12 ವಾಕ್ಯ. ಯಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದನಲ್ಲ, ಯಹೋವನ ಕೃಪೆಯನ್ನು ಗಣವನ್ನು ಅನುಗ್ರಹಿಸುವನು, ಆತನ ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನು. ಸೇನಾಧೀಶ ಯಹೋವನೇ, ನಿನ್ನಲ್ಲಿ ಭರವಸೆ ಇಡುವ ಮನಸ್ಸನು ಧನ್ಯನು. ಪ್ರಿಯ ನೋಡ್ತೀವಿ ಈ ಕೀರ್ತನೆಯಲ್ಲಿ, ಪ್ರಿಯರೇ, ಸದ್ಭಕ್ತರಿಗೆ ಯಾವ ಶುಭ ದಯಪಾಲಿಸಿ ಇದ್ದಾನು. ಅದರ್ಥ ಪ್ರಿಯರೇ, ನೀವು ದೇವರ ವಾಕ್ಯಕ್ಕೆ ವಿಧಿರಾಗಿ ನಡುವುದಾದರೆ ನೀವು ದೇವರ ಮುಂದೆ ಸದ್ಭಕ್ತರಿಗೆ ಕಾಣಿಸ್ತೀರಿ, ಮತ್ತು ಸದ್ಭಕ್ತರಿಗೆ ಆತನು ಪ್ರಿಯರೇ ಎಲ್ಲ ಆಶೀರ್ವಾದವನ್ನು ದಯಪಾಲಿಸ್ತಾನೆ. ಅದೇ ಕಥನೆ, ಯಾರು ಈ ರೀತಿಯ ಭರವಸೆ ನೀಡುತ್ತಾರೋ ಅವರು ಧನ್ಯರು. ಹಾಗಾದರೆ ಪ್ರಿಯ, ಇವತ್ತು ದಾವಿದಂತೇ ದೇವರ ಮೇಲೆ ಭರವಸೆ ಇಡುವುದು ಇದಾಗಿದೆ. ದೇವರು ವಾಕ್ಯಕ್ಕೆ ಯಾರು ವಿಧರಾಗುತ್ತಾರೋ ಅವರಿಗೆ ದೇವರು ಆಶೀರ್ವಾದ ಮಾಡಿಯೇ ಮಾಡುತ್ತಾನೆ, ಅದು ಗ್ಯಾರಂಟಿ ಆಗಿದೆ. ಅದಕ್ಕೆ ಪ್ರೇ, ದೇಶದಲ್ಲಿ ನೀನು ವಾಸವಾಗಿದ್ದು ನಂಬಿಕೆನ ಅನುಸೃತವಾಗಿದೆ. ನಂಬಿಕೆಯಲ್ಲಿ ನೀನು ಜೀವಿಸಬೇಕು, ನಂಬಿಕೆಯನ್ನು ಮಾತನಾಡಬೇಕು, ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ನಂಬಿಕೆಯಲ್ಲಿ ಪ್ರೇ ದೇವರೆಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾದೆ. ಪ್ರೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿಯೇ ಮಾಡುವನಾಗಿದ್ದಾನೆ. ಇದು ಅರ್ಥವಾಗಿದೆ, ದೇವರ ಮೇಲೆ ಭರವಸೆ ಇಡುವುದು ಇದಾಗಿದೆ. ಪ್ರೇ, ಇನ್ನು ಕೆಲವು ವಾಗ್ದಾನ ನೋಡೋ ಪ್ರೇ, ಐಜಯ ಪ್ರವಾದನೆ ಪುಸ್ತಕ 26 ಆದಿಯಲ್ಲಿ 3 ವಾಕ್ಯ. ಸ್ಥಿರ ಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನೇ ನಿನ್ನಲ್ಲಿ ಭರವಸೆ ಇದೆ. ಬರೀ ಯಾರು ಈ ರೀತಿ ನಂಬಿಕೆಯಲ್ಲಿ ಜೀವಿಸ್ತಾರೆ, ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನಂಬಿಕೆ ದರ ವಾಕ್ಯ ವಿಧರಾಗ್ತಾರೆ, ದೇವರತನೇ ಅವರನ್ನು ದೇವರು ಅವರ ಮನಸ್ಸನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುತ್ತಾನೆ. ಯಾಕಂದರೆ ಅವನು ನಿನ್ನಲ್ಲಿ ಭರವಸೆ ಇದೆ. ಇವತ್ತು ಅನೇಕರು ಬರೇ ಈ ಲೋಕದಲ್ಲಿ ಯಾರ್ಯಾರು ಈ ನಂಬಿಕೆಯಲ್ಲಿ ಜೀವಿಸ್ತಿಲ್ಲೋ, ನಂಬಿಕೆಯಲ್ಲಿ ನಂಬಿಕೆಯ ಮಾತುಗಳನ್ನು ಮಾತನಾಡಿದಲೋ, ನಂಬಿಕೆಯಲ್ಲಿ ದರ ವಾಕ್ಯ ವಿಧರಾಗುದಿಲ್ಲೋ, ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿದಲೋ, ಅವರ ಮನಸ್ಸು ಬರೇ ಕಷ್ಟದ ಮುಖಾಂತರವಾಗಿ, ಸಮಸ್ಯೆ ಮುಖಾಂತರವಾಗಿ, ರೋಗದ ಮುಖಾಂತರವಾಗಿ, ಸಾಲದ ಮುಖಾಂತರವಾಗಿ ಅನೇಕರು ತಮ್ಮ ಮನಸ್ಸಲ್ಲಿ ಕುದ್ದಿ ಹೋಗಿದ್ದೀರಿ, ನೊಂದು ಹೋಗಿದ್ದೀರಿ, ಅನೇಕರು ನಿರಾಸ ಆಗಿದ್ದೀರಿ, ಅನೇಕರು ಪ್ರೇರೆ ಭಯ ಭರಿತರಾಗಿದ್ದೀರಿ, ಅನೇಕರು ಪ್ರೇರೆ ಸಮಾಧಾನ ಇಲ್ಲದೆ ಪ್ರೇರೆ ರಾತ್ರಿ ನಿದ್ರೆ ಮಾಡದೆ ಅನೇಕ ತೊಂದರೆಗಳಿಂದ ಅನೇಕರು ಮಾನಸಿಕವಾಗಿ ಕಾಯಿಲೆ ಒಳಗಾಗಿದ್ದೀರಿ ಎಂದು ದೇವರ ಆತ್ಮ ಹೇಳ್ತಾನೆ. ಪ್ರೇ, ಇವತ್ತು ಯಾರ್ಯಾರು ಈ ರೀತಿಯ ಮಾನಸಿಕ ತೊಂದರೆಗೆ ಒಳಗಾಗಿದ್ದೀರಿ, ಪ್ರೇ ದಯವಿಟ್ಟು ವಾಕ್ಯವನ್ನು ಕೇಳಿರಿ, ಪುನಃ ಕೇಳಿರಿ. ಪ್ರೇ, ನಿಮಗೆ ದೇವರು ಈ ಭೂಲೋಕದಲ್ಲಿ ಆಶೀರ್ವಾದ ಮಾಡಬೇಕಾದರೆ ನೀವು ಈ ದೇಶದಲ್ಲಿ ಜೀವಿಸುವಾಗ ನಂಬಿಕೆಯಲ್ಲಿ ನೀವು ಜೀವಿಸಬೇಕು. ಪ್ರೇ, ನಂಬಿಕೆಯ ಮಾತನ್ನು ಮಾತನಾಡಬೇಕು, ನಂಬಿಕೆಯಲ್ಲಿ ವಾಕ್ಯ ವಿಧಿಸಬೇಕು, ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಮತ್ತು ಪ್ರೇ ಇಲ್ಲಿರ್ತದೆ, ಈ ರೀತಿ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡುವುದಾದರೆ ನಂಬಿಕೆ ದರ ವಾಕ್ಯ ವಿಧಿರೋಗಿದರೆ ದೇವರು ತಾನೇ ಅವರ ಮನಸ್ಸನ್ನು ದೇವರು ಶಾಂತಿ ನೆಲೆಗೊಳಿಸಿ ಕಾಯುತ್ತಾನೆ. ಅಂದರೆ ಉತ್ತರ ಬರುವ ತನಕ ಕೆಲವು ದಿವಸಗಳು ಹೋಗಬಹುದು, ಅದು ಅಷ್ಟರ ತನಕ ದೇವರ ಮನಸ್ಸಿಗೆ ಚಿಂತೆ ಬರದಂತೆ ನಿಮ್ಮ ಮನಸ್ಸು ಕುಂದಿ ಹೋಗುತ್ತದೆ, ಶಾಂತಿ ನಿಮ್ಮ ಮನಸ್ಸು ನೆಲೆಗೊಳಿಸ್ತಾನೆ. ಯಾಕೆಂದರೆ ನಿಮಗೆ ದೇವರಲ್ಲಿ ಭರವಸೆ ಆದ ಇದು ಈ ರೀತಿ ನೀವು ಭರವಸೆಯಲ್ಲಿ ಇರುವುದಾದರೆ ಪರೇ ದೇವರು ನಿಮ್ಮ ಜೀವಿತದಲ್ಲಿ ಪರೇ ಆಶೀರ್ವಾದ ಕೊಡುವನಾಗಿದ್ದಾನೆ. ಈ ಭೂಮಿಯಲ್ಲಿರುವ ಎಲ್ಲ ಆಶೀರ್ವಾದಕ್ಕೆ ನೀವು ಪಾತ್ರರಾಗುತ್ತೀರಿ. ಪರೇ ಇನ್ನೊಂದು ದೃಷ್ಟಾಂತ ನೋಡುವ, ವಾಗ್ದಾನ ನೋಡುವ, ಐಜಯ ಪ್ರವಾದನೆ ಪುಸ್ತಕ 61 ಆದಿಯಲ್ಲಿ 7 ವಾಕ್ಯ. ಐಜಯ 61:7, ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ, ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಇಗ್ಗುವರು, ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟನ್ನು ಅನುಭವಿಸುವರು, ಇವರಿಗೆ ಶಾಶ್ವತ ಸಂತೋಷವಾಗುವುದು. ಪ್ರೇರೇತದೆ ನಿಮಗೆ ಯಾವ ರೀತಿ ನಿಮ್ಮ ಕುಟುಂಬದಲ್ಲಿ ಆಗ್ಬೋದು, ನಿಮಗೆ ನಿಮ್ಮ ಸ್ನೇಹಿತರ ನಡುವೆ ಆಗ್ಬೋದು, ಅದ ಸಾಲವನ್ನು ತೀರಿಸದೆ ಸಾಲಗಾರದಲ್ಲಿ ಅವಮಾನಗಳಾಗಬಹುದು. ಬರೀ ಇವಾಗ ನಂಬಿರಿ ಬರೇ ದೇವರತನೆ ನೀವು ಈ ದೇಶದಲ್ಲಿ ವಾಸವಾಗಿ ನಂಬಿಕೆಯಲ್ಲಿ ಜೀವಿಸುವುದಾದರೆ, ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿದರೆ, ನಂಬಿದರ ವೈವಿಧ್ಯರಾಗಿದ್ದಾರೆ, ಬರೋದಿದ್ದರೆ ದೇವರತನೆ ನಿಮಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ನಿಮಗೆ ಅವಮಾನವಾಗಿದೆಯೋ ಆ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನು ಎರಡರಷ್ಟು ಆಶೀರ್ವಾದ ಕೊಡುವನಾಗಿದ್ದಾನೆ. ಅದಕ್ಕೋಸ್ಕರ ಎಂದಿಗೂ ಪ್ರಿಯರೇ ಈ ದೇಶದಲ್ಲಿ ಜೀವಿಸುವಾಗ ಮನಸ್ಸಿನಲ್ಲಿ ಸೋತು ಹೋಗದಂತೆ ಈ ವಾಗ್ದಾನವನ್ನು ದೃಢವಾಗಿ ನಂಬಿರಿ. ಪ್ರಿಯರೇ ದೇವರತನೇ ನಿಮ್ಮದು ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನು ಎರಡು ಆಶೀರ್ವಾದ ಕೊಟ್ಟೆ ಕೊಡುವನಾಗಿದ್ದಾನೆ. ಇದೇ ಆಗಿದೆ ಭರವಸೆಯ ಜೀವಿತ, ಅದರ ನಂಬಿಕೆ ಜೀವಿತವಾಗಿದೆ. ಪ್ರಿಯರೇ ಇನ್ನೊಂದು ವಾಗ್ದಾನ ನೋಡ್ತೇವೆ, ಯೆರೆಮೀಯನ ಪ್ರವಾದನೆ ಪುಸ್ತಕ 17 ಆದಿಯಲ್ಲಿ 7 ಮತ್ತು 8 ವಾಕ್ಯ. ಜೆರೆಮೀಯ 17:7-8, ಯಾವನು ಯೆಹೋವನಲ್ಲಿ ನಂಬಿಕೆಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನಡಲಪಟ್ಟು ಒಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ
ಹಸುರಲೇನು ಬಿಡುತ್ತಾ ಸಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಇಲ್ಲಿ ಯೆರೆಮಯ ಪ್ರವಾದಿತನೇ ಯಾರ್ಯಾರು ದೇವರನ್ನು ನಂಬಿಕೊಡುತ್ತಾರೋ, ಯಾರ್ಯಾರು ದೇವರಲ್ಲಿ ಬಲಿಸೋ ಅವರು ಧನ್ಯರು. ಅವ್ರ ಪ್ರೇ ಆ ನೀರಾವರಿಯಲ್ಲಿ ಹೇಗೆ ಆ ಮರವು ನೆಡಲ್ಪಡ್ತದೋ, ಅದು 24 ಗಂಟೆ ಆ ನೀರು ಸಿಗ್ತದೋ, ಅದು ಹೇಗೆ ಯಾವ ಬಿಸಿಲಿಗೆ ಯಾವುದಕ್ಕೆ ಭಯ ಪಡದೆ ನಿಶ್ಚಿಂತವಾಗಿ ಇತ್ತು ಫಲ, ಅದೇ ರೀತಿ ಪ್ರೇ ನೀವು ಪ್ರೇರೆ ದೇವರ ವಾಕ್ಯವನ್ನು ನಂಬಬೇಕು ಪ್ರೇರೆ. ಮತ್ತು ದೇವರ ವಾಕ್ಯನ ಹಗಲು ರಾತ್ರಿ ಓದುವವರಾಗಬೇಕು, ಧ್ಯಾನಿಸುವವರಾಗಬೇಕು. ಎಷ್ಟು ನೀವು ವಾಕ್ಯ ಓದಿತರು, ಎಷ್ಟು ಧ್ಯಾನಿಸಿದರು, ಈ ವಾಕ್ಯ ಪ್ರೇರೆ ನಿಮ್ಮ ನಂಬಿಕೆಯನ್ನು ಉತ್ತೇಜನ ಮಾಡುತ್ತದೆ, ನಿಮ್ಮ ನಂಬಿಕೆಯನ್ನು ಅಭಿವೃದ್ಧಿ ಮಾಡ್ತದೆ, ನಿಮ್ಮ ನಿರೀಕ್ಷೆ ಕೊಡುತ್ತದೆ. ಈ ರೀತಿ ಪ್ರೇರೆ ದೇವರ ಮೇಲೆ ನಿರೀಕ್ಷೆ ಇರುವುದಾದರೆ ಬರುತ್ತದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡೇ ಮಾಡ್ತಾನೆ. ಯಾವ ಬರಗಾಲದಲ್ಲಿಯೂ ಪ್ರೇರೆ ನಿಮಗೆ ಕೊರತೆ ಆಗುವುದಿಲ್ಲ. ದೇವರು ನಿಮಗೆ ಕುರುಬನಾಗಿದ್ದಾನೆ. ಕೀರ್ತನೆ 23ನೇ ಕೀರ್ತನೆಯಲ್ಲಿ ದೇವರು ಈಗ ಹೇಳ್ತಾನೆ, ಯೋ ನನಗೆ ಕುರುಬನು, ನಾನು ಕೊರತೆ ಪಡೆಯನು, ಅದು ಅಶೋಕಗಳಲ್ಲಿ ತಂಗಿಸ್ತಾನೆ, ವಿಶ್ರಾಂತಿಗಳ ನೀರುಗಳ ಬಳಿಯಲ್ಲಿ ಬರ ಮಾಡಿದೆ. ಪ್ರೇರೆ ಈ ರೀತಿ ಜೀವಿಸುತ್ತಾರೆ. ದೇವರು ಹೇಳ್ತಾನೆ, ದೇವರು ತನ್ನ ಮಕ್ಕಳಿಗೆ ಯಾವ ಕೊರತೆ ಇರುವುದಿಲ್ಲ. ಯಾಕೆಂದರೆ ಕೀರ್ತನೆಯಲ್ಲಿ ಇನ್ನೊಂದು ವಾಕ್ಯದೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಳಲ್ಲಿ ಹಸಿದವು, ಅದು ಯೌವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆಯಿಲ್ಲ. ಪ್ರೇ ಪ್ರಾಯದ ಸಿಂಹಗಳು ಪ್ರೇ ಅವರು ಹೊಟ್ಟೆಗಳಲ್ಲಿ ಹಸಿದವು, ಆದರೆ ದೇವರ ಸನ್ನಿಧಿಯಲ್ಲಿ ನೀವು ಬೇಡುವುದಾದರೆ, ದೇವರನ್ನು ನಿರೀಕ್ಷಿಸಿದರೆ ಇಂದಿಗೂ ನಿಮಗೆ ಕೊರತೆಗಳು ಇರುವುದಿಲ್ಲ. ಎಲ್ಲ ಕೊರತೆಗಳನ್ನು ನೀಗಿಸ್ತಾನೆ. ಅದನ್ನು ನೀಗಿಸಲ್ಪಡಬೇಕಾದ್ರೆ ಇದು ಆಗಿದೆ ಭರವಸೆ, ಪರಿಪೂರ್ಣ ನಂಬಿಕೆ ಇಡಬೇಕು. ಆ ನಿಮ್ಮ ನಂಬಿಕೆಯು ನೆರವೇರಿದ ತನಕ ಆ ಭರವಸೆಯಿಂದ ಕಾದುಕೊಳ್ಳಬೇಕು ಪ್ರೇರೆ. ಮತ್ತು ಅದರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ನಿಮ್ಮ ನಂಬಿಕೆಯನ್ನು ಉತ್ತೇಜನಗೊಳಿಸಬೇಕು. ಹೀಗೆ ನೀವು ನಡೆಯುವುದಾದರೆ ಈ ಭೂಲೋಕದ ಎಲ್ಲ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ಇಲ್ಲಿ ಇದರ ವಾಕ್ಯ ಹೇಳ್ತದೆ ಪ್ರೇರೆ. ಈಗ ಎರಡನೇ ಸಂಘ ನೋಡ್ತೀವಿ, ಒಳ್ಳೆಯ ಕ್ರಿಯೆಗಳನ್ನು ಮಾಡುವರಾಗಬೇಕು. ಅಲ್ಲಿ ದಾವಿದ ಹೇಳ್ತಾನೆ, ನೀವು ದೇಶದಲ್ಲಿ ವಾಸವಾಗಿದ್ದು ಒಳ್ಳೆಯದನ್ನು ಮಾಡಬೇಕು. ಒಳ್ಳೆಯ ಕ್ರಿಯೆಗಳು ಎಂದರೆ ಏನು ಎಂಬುದಾಗಿ ನಾವು ನೋಡೋಣ ಪ್ರೇರೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದೇ 3:8-12 ವಾಕ್ಯ, 1 Peter 3:8-12. ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ, ಅಣ್ಣ ತಮ್ಮದೇ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಕರುಣೆಯು ದೀನಭಾವವುಳ್ಳವರಾಗಿರಿ, ಅಪಕಾರಕ್ಕೆ ಅಪಕಾರವನ್ನು ನಿಂದಿಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ, ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದನ ಬಾಧ್ಯವಾಗುವಂತ. ಇಲ್ಲ ಅಲ್ಲಿ ಪೇತ್ರ ಹೇಳ್ತಾನೆ, ನಿಮಗೆ ಆಶೀರ್ವಾದ ಬರಬೇಕಾ? ಪೇತ್ರ ಹೇಳ್ತಾನೆ, ಮೊದಲನೇದಾಗಿ ನೀವು ಏಕ ಮನಸ್ಸು, ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಮಕ್ಕಳ ಮಧ್ಯದಲ್ಲಿ ನಿಮ್ಮ ಕುಟುಂಬದ ಸಭೆಯಲ್ಲಿ ಏಕ ಮನಸ್ಸುಳ್ಳವರಾಗಬೇಕುರೇ. ಏಕ ಮನಸ್ಸು ಬರಬೇಕಾದೇ ಪುರೇ ನಿಮ್ಮ ಹೃದಯದಿಂದ ಒಬ್ಬರನ್ನು ಶ್ರಮಿಸುವರಾಗಬೇಕು, ಅವ್ರ ಜೊತೆಯಲ್ಲಿ ಸೇರಿ ಪ್ರಾರ್ಥನೆ ಮಾಡಬೇಕು, ಆಗ ನಿಮ್ಮಲ್ಲಿ ಏಕ ಮನಸ್ಸು ಬರ್ತವೆ. ಈ ಏಕ ಮನಸ್ಸು ಬರಬೇಕು. ನಂತರ ಪುರೇ ಪರರ ಸುಖ ದುಃಖಗಳಲ್ಲಿ ಸೇರುವರಾಗಬೇಕು, ಅಣ್ಣ ತಮ್ಮದಂತೆ ಒಬ್ಬರನ್ನು ಪ್ರೀತಿಸಲಾಗಬೇಕು, ಕರುಣೆಯು ದೀನಬಹುಳವರ ಅಪಕಾರಕ್ಕೆ ಪ್ರೇ ನಿಮಗೆ ಯಾರು ಅಪಕಾರ ಮಾಡಬಹುದು ಅದೇ ಅಪಕಾರವನ್ನು ಮಾಡದೆ ನಿಂದಿಗೆ ನಿಂದೆಯನ್ನು ಮಾಡದೆ ಅವರನ್ನು ಆಶೀರ್ವಾದ ಮಾಡಬೇಕು. ಇದಕ್ಕಾಗಿ ದೇವರು ನಿಮ್ಗೆ ಕರೆದಲ್ಲ, ಹೀಗೆ ಮಾಡುವುದರೆ ನೀವು ಆಶೀರ್ವಾದ ಬಾಧೆ ಒಂದು ಪ್ರೇಗೆ ದೇವರ ಆಶೀರ್ವಾದ ನಿಮಗೆ ಸಿಗಬೇಕಾ? ಪ್ರೇರಿ ಯಾರಿಗೂ ಅಪಕಾರ ಮಾಡಬೇಡ್ರಿ, ಯಾರು ನಿಮ್ಗೆ ನಿಂದಿಸ್ತೀರಿ ಅವ್ರು ನಿಂದಿಸಬೇಡ್ರಿ, ಅವ್ರನ್ನ ಶ್ರಮಿಸಿರಿ, ಅವ್ರನ್ನ ಪ್ರೀತಿಸಿರಿ, ಅವ್ರನ್ನ ಪ್ರಾರ್ಥನೆ ಮಾಡಿರಿ. ಹೀಗೆ ಮಾಡಿದರೆ ದೇವರು ನಿಮಗೆ ಆಶೀರ್ವಾದ ಕೊಡುತ್ತಾನೆ ಎಂಬುದಲ್ಲಿ ದೇವರ ತಾನಪ್ರೇ. ಅಷ್ಟರಲ್ಲಿ 10:8 ವಾಕ್ಯದಲ್ಲಿ ಜೀವದಲ್ಲಿ ಸಂತೋಷಪಟ್ಟು ಸೂದಿನ ನೋಡಿದಕ್ಕೆ ಇಷ್ಟವಲ್ಲವನು ಕೆಟ್ಟದನ್ನು ನೋಡಿದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತುಗಳನ್ನಾಡುತ್ತೆ ತುಟಿಗಳನ್ನು ಬಿಗಿಡಲಿ. ಅಷ್ಟರಲ್ಲಿ ಪ್ರೇ ನಿಮಗೆ ಒಳ್ಳೆಯ ದಿವಸಗಳು ಬೇಕಾ? ನಿಮ್ಮ ಜೀವಿತ ನಿಮ್ಮ ದಿವಸವು ಆಶೀರ್ವಾದ ದಿವಸವಾಗಬೇಕಾ? ನಿಮ್ಮ ದಿನವು ಅದ್ಭುತ ದಿನವಾಗಬೇಕಾ? ನಿಮ್ಮ ದಿನವು ಜವಾಬ್ದಾರಿ ದಿನವಾಗಬೇಕಾ? ನಿಮ್ಗೆ ಒಳ್ಳೆಯ ಭವಿಷ್ಯ ಬೇಕಾ? ಪ್ರೇ ಹಾಗಾದರೆ ಪ್ರೇ ನೀವು ಮಾತನಾಡಬೇಕು, ಆ ಒಳ್ಳೆಯ ಭವಿಷ್ಯವನ್ನು ಮಾತನಾಡಬೇಕು, ಆಶೀರ್ವಾದ ವಾಗ್ದನ್ನು ಮಾತನಾಡಬೇಕು, ಪ್ರೇ ನಂಬಿಕೆಯಿಂದ ಪ್ರಾರ್ಥನೆ ಉತ್ತರ ಮಾತನಾಡಬೇಕು. ನಿಮ್ಗೆ ಅನ್ಯ ಭಾಷೆ ಗಿಫ್ಟ್ ಇದೆ, ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ. ಹೀಗೆ ಪ್ರಾರ್ಥನೆ ಮಾಡುವುದರ ಪ್ರೇ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಒಳ್ಳೆಯ ಭವಿಷ್ಯ ಎದುರುಕೊಡುತ್ತಾನೆ, ಒಳ್ಳೆಯ ದಿನಗಳನ್ನು ಎದುರುಕೊಡ್ತಾನೆ, ಆಶೀರ್ವಾದ ನೋಡ್ತೀರಿ, ಅದ್ಭುತ ನೋಡ್ತೀನಿ ಅಂದರೆ ಪೇತ್ರಾನೆ. ಒಂದು ವೇಳೆ ಪ್ರೇರೆ ನಿಮ್ಮ ನಾಲಿಗೆಯಲ್ಲಿ ನೀವು ಕೆಟ್ಟದನ್ನು ಮಾತನಾಡುವುದಾದರೆ, ಅಪಂಡವೇಗ ಮಾತನಾಡುವುದಾದರೆ, ನಿರಾಸೆ ಮಾತನಾಡುವುದರೆ, ಮರಣವನ್ನೇ ಮಾತನಾಡುವುದಾದರೆ, ಸಾಲವನ್ನೇ ಮಾತನಾಡಿದ್ರೆ, ನೀವು ಮಾತನಾಡಿದ ಹಾಗೆ ನಿಮಗೆ ದಿವಸಗಳು ಪ್ರೇ ಕೆಟ್ಟದ್ದು ಆಗ್ತವೆ. ಅದು ಎಂದಿಗೂ ಕೆಟ್ಟದನ್ನು ಮಾತನಾಡಬಾರದು ಎಂಬುದಕ್ಕೆ ಪೇತ್ರದಲ್ಲಿ ಹೇಳ್ತಾನೆ. ಅದೇ ಅನ್ನದ ವಾಕ್ಯದಲ್ಲಿ ಹೇಳ್ತಾನೆ, ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ, ಸಮಾಧಾನ ಆರಿಸಿ ಅದಕ್ಕೋಸ್ಕರ ಪ್ರಯತ್ನ ಮಾಡಿ. ಅಷ್ಟೇ ಪೇತ್ರದೇ ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿರು ಅನೇಕರು ಇವತ್ತು ಗಂಡ ಹೆಂಡತಿರು ಜಗಳ ಮಾಡ್ತಾರೆ ಪ್ರೇ. ಇವತ್ತು ಪ್ರೇ ಅನೇಕ ಕುಟುಂಬಗಳು ಈ ಸನ್ ನೋಡಿಕೊಳ್ಳುತ್ತಾರೆ. ಅವರ ಕುಟುಂಬದಲ್ಲಿ ಯಾವಾಗಲೂ ದುಃಖ, ಯಾವಾಗಲೂ ಕಣ್ಣೀರು, ಯಾವಾಗಲೂ ವೇದನೆ, ಯಾವ ರೋಗ ತಪ್ಪುವುದಿಲ್ಲ, ಕಷ್ಟ ಅಂದರೆ ಕಷ್ಟ, ಸಾಲ ಕಾರ ಅಷ್ಟೇ ಪ್ರೇ. ಗಂಡ ಹೆಂಡತಿ ಮಧ್ಯದಲ್ಲಿ ಯಾವಾಗಲೂ ಜಗಳ ಪ್ರೇ, ಜಗಳ ಮಾಡಿಕೊಂಡು ಗಂಡ ಹೆಂಡತಿಗೆ ಬೈಯುವುದು, ಹೆಂಡತಿ ಗಂಡನೇ ಬೈಯುವುದು, ಬೈಯುವುದು ಮಾತ್ರ ಪ್ರೇ, ಸಪಿಸುವುದು, ಕೆಟ್ಟ ಕೆಟ್ಟ ಮಾತು ಪ್ರೀತಿ ಮಾಡುವುದಾದ್ರೆ ಪ್ರೇ ಆ ಕೆಟ್ಟ ಮಾತು
ಮಾತುಗೊಳ್ಳಿದರೆ ಸೈತಾನನ್ನು ಅದು ಹಿಡಿದುಕೊಂಡು ನಿಮಗೆ ಅದೇ ರೀತಿಯಲ್ಲಿ ಕೆಟ್ಟದ್ದು ಬರುತ್ತದೆ. ಅದಕ್ಕೋಸ್ಕರಲ್ಲೇ ಪಿತರ್ತನೆ ನಿಮ್ಮ ಕುಟುಂಬದಲ್ಲಿ ಗಂಡದ ಮಧ್ಯದಲ್ಲಿ ಕುಟುಂಬದಲ್ಲಿ ಜಗಳವನ್ನು ಮಾಡೋದನ್ನು ಬಿಟ್ಟು ಬಿಡಬೇಕು. ಅದಕ್ಕೋಸ್ಕರ ಸಮಾಧಾನ ಆರಿಸಿ ಅದಕ್ಕೆ ಪ್ರಯತ್ನ ಮಾಡಬೇಕು. ಕೋಪವನ್ನು ಅಪ್ಪಸ್ತು ಪೌಲು ಹೇಳ್ತಾನೆ ಎಫೆಸ್ 4:26 ವಾಕ್ಯದಲ್ಲಿ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ನಿಮ್ಮ ಸಿಟ್ಟು ಸೂರ್ಯನ ಮುಂದೆ ತೀರಿಸಿ ಬಿಡಬೇಕು. ಸೈತನಿಗೆ ಅವಕಾಶ ಕೊಡಬಾರದು. ಪ್ರಿಯವಾದ ಅನೇಕ ಕುಟುಂಬದ ಪ್ರೇ ಗಂಡ ಹೆಂಡತಿ ಜಗಳ ಮಾಡುತ್ತಾರೆ, ಜಗಳ ಮಾಡಿಕೊಂಡು ಅವರು ಸಿಟ್ಟು ಪ್ರೇರೆ ಅನೇಕ ತಿಂಗಳುಗಳು ಅನೇಕ ವರ್ಷಗಳ ಅನೇಕರು ಸಿಟ್ಟು ಕೊಳ್ಳುತ್ತಾರೆ. ಅದಕ್ಕೋಸ್ಕರ ಅನೇಕ ಗಂಡ ಹೆಂಡತಿ ಪ್ರೇ ಡೈವರ್ಸ್ ಮಾಡ್ತಾರೆ. ಪ್ರೇ ಅಷ್ಟೇ ಅಲ್ಲದೆ ಪ್ರೇ ಈ ರೀತಿ ಮಾಡಿ ಅನೇಕರು ತಮ್ಮ ಜೀವನದಲ್ಲಿ ಶಾಪಕ ಗುರಿ ಆಗಿದ್ದಾರೆ, ಕಷ್ಟ ಗುರಿ. ಅದಕ್ಕೆ ಕಾರಣ ಪ್ರೇ ನಿಮ್ಮ ಕುಟುಂಬದಲ್ಲಿ ಸಮಾಧಾನವಿಲ್ಲ. ಲೇಸ್ ಕೃತನ್ನು ಹೇಳ್ತಾನೆ ಮತ್ತೆ ಬರೆಸುವಂತೆ 5:9 ವಾಕ್ಯ, ಮತ್ತೆ ಚಾಪ್ಟರ್ 5:9, ಸಮಾಧಾನ ಪಡಿಸುವರು ಧನ್ಯರು ಅವರು ದೇವರ ಮಕ್ಕಳು ಅನಿಸಿಕೊಳ್ಳು. ಪ್ರೇ ಇವತ್ತು ನಿಮ್ಮ ಕುಟುಂಬದಲ್ಲಿ ಆಗಲಿ ಯಾವ ಸ್ಥಳದಲ್ಲಿ ನೀವು ಜಗಳಕ್ಕೆ ಆಸ್ಪದಕ್ಕಾಗಬಾರದು, ಜಗಳವನ್ನು ಬಿಟ್ಟು ಬಿಡಬೇಕು. ಸಮಾಧಾನ ಆರಿಸಿ ಅದಕ್ಕೋಸ್ಕರ ಪ್ರೇ ಎಲ್ಲಿ ಸಮಾಧಾನ ಉಂಟು? ಪ್ರೇ ರೋಮಾಪುರದವರಿಗೆ ಬದ ಪತ್ರಿಕೆ 16:20 ರೋಮನ್ಸ್ ಚಾಪ್ಟರ್ 16:20 ಈಗ ಹೇಳ್ತಾನೆ, ಶೀಘ್ರವಾಗಿ ಸಾಂತೈಕ ದೇವರು ಸೈತನ್ನು ನಿಮ್ಮ ಕಾಲಿನ ಕೆಳಗೆ ಹಾಕಿ ತುಳಿಸಿ ಬಿಡೋ. ಪ್ರೇ ಅದರ್ಥ ಯಾವಾಗ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಕಾಪಾಡಿಕೊಳ್ಳುತ್ತಾರೋ ನಿಮ್ಮ ಕುಟುಂಬವನ್ನು ಹಾಳು ಮಾಡಲಿಕ್ಕೆ ಸೈತನನ್ನು ನಾನಾ ವಿಧದ ಆಯುಧಗಳನ್ನು, ನಾನಾ ವಿಧದ ಕೂಗಿತಿಗಳನ್ನು, ನಾನಾ ವಿಧದ ಕುತಂತ್ರಗಳನ್ನು, ನಾನಾ ವಿಧದ ಆಲೋಚನೆಗಳು ಮಾಡುತ್ತಾ ಇರ್ತಾನೆ. ಹಾಗಾದರೆ ಆತನ ಹೆಸರು ಆತನ ಕಲ್ಲನ್ನು ಆಗಿದ್ದಾನೆ. ಯೇಸು ಕ್ರಿಸ್ತನ ಹೇಳ್ತಾನೆ ಪ್ರೇರೆ ಯೋಹಾನನ ಸುವಾರ್ತೆ 10:10 ವಾಕ್ಯ, ಜಾನ್ ಗಾಸ್ಪಲ್ ಚಾಪ್ಟರ್ 10:10 ಯೇಸು ಕ್ರಿಸ್ತ ಹೇಳ್ತಾನೆ, ಕಲ್ಲನ್ನು ಬರುವುದು ಕದಿಯುವುದಕ್ಕೆ ಹಾಳು ಮಾಡೋದಕ್ಕೆ ಹೊರತು ಯಾವುದಕ್ಕೂ ಬರೋದಿಲ್ಲ. ಅದೇ ಪ್ರಸೈತನ ಇವತ್ತು ನೋಡುತ್ತಾನೆ ಯಾವಾಗ ಕುಟುಂಬವು ಹಾಳಾಗಬೇಕು, ಯಾವ ಕುಟುಂಬವು ಮುರಿದು ಹೋಗಬೇಕು, ಯಾವ ಗಂಡ ಹೆಂಡತಿರು ಡೈವರ್ಸ್ ಆಗಬೇಕು, ಯಾವಾಗ ಮಕ್ಕಳು ಚದುರಬೇಕು, ಇದೇ ಸೈತನ ಪ್ಲ್ಯಾನ್ ಆಗಿದೆ. ಅದಕ್ಕೋಸ್ಕರ ಅಪ್ಪಸ್ ಪೌಲ್ ಹೇಳ್ತಾನೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ. ಪ್ರೇ ಇವತ್ತು ನಿಮ್ಮಲ್ಲಿ ಕೋಪದ ಸ್ವಭಾವ ಉಂಟು, ದೇವರ ಸನ್ನೆ ಬಂದಿರಿ, ದೇವರದ ಬೀಳಿ, ದೇವ ಈ ಕೋಪದ ಸ್ವಭಾವದಿಂದ ನನಗೆ ಬಿಡಿಗಡಾಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ. ಪ್ರೇರೆ ಉಪವಾಸ ಮಾಡುವುದು ಒಂದು ಉದ್ದೇಶವಾಗಿದೆ. ಅಯಜಯ ಚಾಪ್ಟರ್ 58:6 ಅಯಜಯ ಪ್ರವಾದನ ಪುಸ್ತಕ 58:6 ವಾಕ್ಯದಲ್ಲಿ ಹೀಗೆ ಬರಬಿಡದೆ, ಉಪವಾಸ ಮಾಡುವ ಉದ್ದೇಶ ಏನೆಂದರೆ ಉಪವಾಸ ಮಾಡುವಾಗ ಕೇಡಿನ ಬಂಧವನ್ನು ಬಿಸಿಲು ಪಡ್ತದೆ. ಅದರ್ಥ ನಿಮ್ಮ ಜೀವಿತದ ಪಾಪದ ಬಂಧವನ್ನು ಬಿಚ್ಚಿ ಹೋಗಬೇಕಾ? ಉಪವಾಸ ಮಾಡಿರಿ, ಕೂಗಿರಿ, ದೇವ ನನ್ನಲ್ಲಿ ಸಣ್ಣ ಸಣ್ಣ ಕಾರಣಕ್ಕೋಸ್ಕರ ಸಿಟ್ಟು ಬರ್ತದೆ, ಸಿಟ್ಟಿನಿಂದ ನಾನು ಸಪ್ಪಿಸ್ತೇನೆ, ನಾನು ಕೆಟ್ಟ ಮಾತನಾಡ್ತೇನೆ, ಈ ರೀತಿ ನನ್ನ ಕುಟುಂಬ ಹಾಳಾಗಲಿ ನಾನೇ ಕಾರಣ ದೇವರ. ಅದಕ್ಕೋಸ್ಕರ ನನಗೆ ಸಿಟ್ಟಿನ ಸ್ವಭಾವದಿಂದ ಕೋಪ ನನಗೆ ಬಿಡುಗಡೆ ಕೊಡಬೇಕು ಮತ್ತೆ ಉಪವಾಸದಿಂದ ಪ್ರಾರ್ಥನೆ ಮಾಡಿದರೆ ದೇವರತನೇ ನಿಮಗೆ ಆ ಸಿಟ್ಟಿನ ಆ ದುಷ್ಟ ಆತ್ಮನ ಬಂಧನದಿಂದ ನಿಮಗೆ ಬಿಡುಗಡೆಯಾಗಿದ್ದೇನೆ. ಮತ್ತೆ ಇರ್ತದೆ ಬೇರೆ ಕೋಪವನ್ನು ಬಿಟ್ಟು ಬಿಡಿರಿ, ಕಂಡ ಮಧ್ಯದಲ್ಲಿ ಸಮಾಧಾನ ಆರಿಸಿ ಅದಕ್ಕೋಸ್ಕರ ಪ್ರಯತ್ನ ಮಾಡಿ. ಯಾವಾಗ ಸಮಾಧಾನ ಉಂಟು ಅಲ್ಲಿ ದೇವರ ಆಶಯವನ್ನು ಕಂಡುಕೊಳ್ಳುತ್ತೀರಿ. ಅದರಲ್ಲಿ ಪೇದರ್ತಾನೆ ಸಮಾಧಾನ ಆರಿಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ, ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅದು ಅವರ ವಿಜ್ಞಾಪನೆ ಕಿವಿ ಕೊಡುತ್ತಾನೆ. ಪ್ರೇ ನೀತಿವಂತರು ಇಲ್ಲಿ ಆಗಿದೆ. ಪ್ರೇ ಯಾರು ತಮ್ಮ ನಾಲಿಗೆಯಲ್ಲಿ ಪ್ರೇ ಕೆಟ್ಟ ಮಾತನಾಡುವುದಿಲ್ಲವೋ, ನಾಲಿಗೆಯಲ್ಲಿ ಸಪ್ಪಿಸಲಿಲ್ಲವೋ, ಅವರು ಪ್ರೇ ಆ ಜಗಳ ಮಾಡುವುದನ್ನು ಬಿಟ್ಟುಕೊಂಡು ಸಮಾಧಾನ ಆರಿಸ್ತಾರೋ, ಅವರು ಯಾವಾಗ ತಮ್ಮ ನಾಲಿಗೆಯಲ್ಲಿ ಒಳ್ಳೆಯದನ್ನು ಮಾತನಾಡ್ತಾರೋ, ಆಶೀರ್ವಾದನ್ನು ಮಾತನಾಡ್ತಾರೋ, ವಾಗ್ದಾನಗಳನ್ನು ಮಾತನಾಡ್ತಾರೋ, ಅವರು ನೀತಿವಂತರು, ಅವರ ಪ್ರಾರ್ಥನೆ ಕೇಳುವನಾಗಿದ್ದಾನೆ. ಕೆಡುಕರಿಗೂ ಕರ್ತನು ಕೋಪದ ಮುಖವನ್ನು ಬರುತ್ತದೆ. ಬರೀ ಕೆಡುಕು ಆಗ್ಬೋದು, ಎಷ್ಟು ನಂಬಿಕೆ ಇಟ್ಟಬಹುದು, ನೀರು ನಿಮ್ಮಳಿಗೆ ನೀರು ಅಣತ್ಕೊಳ್ಬೋದು, ಅನೇಕ ವರ್ಷದ ವಿಶ್ವಾಸ ಆಗ್ಬೋದು. ಆ ಚೆನ್ನ ಒಂದು ಕಾರಣಕ್ಕೆ ಕೋಪ ಬಂದು ಕೂಡಲೇ ನೀವು ಬರೀ ನೀವೆಲ್ಲವನ್ನು ಮರೆತು ಬಿಟ್ಟುಕೊಡು. ನಿಮ್ಮ ಸಹೋದರ, ನಿಮ್ಮ ಸಹೋದರಿ, ನಿಮ್ಮ ಮಕ್ಕಳು, ಅದೇ ನಿಮ್ಮ ಗಂಡ ಹೆಂಡತಿ ಒಬ್ಬರನ್ನು ಸಪ್ಪಿಸುವುದಾದರೆ, ಕೆಟ್ಟ ಮಾತನಾಡುವುದರೆ, ಬೈಯುವುದಾದರೆ, ಎಲ್ಲ ನಿಮ್ಮ ಆಶೀರ್ವಾದ ಹಾಳು ಮಾಡ್ತದೆ, ನಿಮ್ಮ ನಾಲಿಗೆ ಆಗಿದೆ. ಬರೇ ಅದಕ್ಕೋಸ್ಕರ ಪೇತೇಳ್ತೇನೆ, ಜೀವದ ಸಂತೋಷ ಪಡಬೇಕಾ, ಸೂದಿ ನೋಡಬೇಕಾ, ಆರೋಗ್ಯ ಬೇಕಾ, ಸಮೃದ್ಧಿ ಬೇಕಾ, ಹಾಗಾದರೆ ನಿಮ್ಮ ನಾಲಿಗೆಯಲ್ಲಿ ಕೆಟ್ಟದನ್ನು ಮಾತನಾಡಬೇಡ್ರಿ. ಒಳ್ಳೆಯ ಕ್ರಿಯೆ ಆಗಿದೆ, ಒಳ್ಳೆಯ ಮಾತನ್ನು ಮಾತನಾಡಿ, ಬಿಡ್ರೆ ನಂಬಿಕೆಯನ್ನು ಮಾತನಾಡ್ರಿ. ಯಾಕಂದರೆ ಅಪ್ಪಸ ಪೌಲು ಹೇಳ್ತಾನೆ ಎಫೆಸವರಿಗೆ ಬರೆದ ಪತ್ರಿಕೆ 4:29 ವಾಕ್ಯ, Ephesians 4:29 ಅಪ್ಪಸ ಪೌಲು ಹೇಳ್ತಾನೆ, ನಿಮ್ಮ ಬಾಯಿಯಲ್ಲಿ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯ ಅಭಿವೃದ್ಧಿಯನ್ನು ಮಾಡುವಂಥ ಕಾಲೋಚಿತವಾದ ಮಾತಿದ್ದರೆ ಕೇಳಿತಕ್ಕಾಗಿ ಅದನ್ನು ಆಡಿರಿ. ಬರೇ ನಿಮ್ಮ ಬಾಯಿ ಮಾತುಗಳು ಬರೇ ಭಾರಿ ಜಾಗರೂಕತೆಯಲ್ಲಿ ಕಾಪಾಡಬೇಕು. ನೀವು ಒಬ್ಬೊಬ್ಬರ ಮಾತನಾಡುವಾಗ ಆ ಮಾತು ಮೊದಲು ಗಮನಿಸಿರಿ. ನಿಮ್ಮ ಮಾತು ಕೇಳುವವರಿಗೆ ಉತ್ತೇಜನವಾಗಬೇಕು, ನಿಮ್ಮ ಮಾತು ಕೇಳುವವರಿಗೆ ಸಮಾಧಾನ ಇರಬೇಕು, ನಿಮ್ಮ ಕೆಲವರು ಬಿಡುಗಡೆ ಕೊಡಬೇಕು. ಆ ರೀತಿಯ ಮಾತಿದ್ದರೆ ಮಾತನಾಡಿ. ಒಂದು ವೇಳೆ ನಿಮ್ಮ ಬಾಯಿಯಲ್ಲಿ ಮಾತನಾಡುವಾಗ ಒಬ್ಬರ ಬಗ್ಗೆ ಕೆಣಕೋ ಮಾತು, ಒಬ್ಬರ ಸಪ್ಪಿಸೋ ಮಾತು ಬರೆದರೆ ಆ ರೀತಿ ಮಾತನಾಡಬೇಡಿ. ಯಾಕೆಂದರೆ ನಿಮ್ಮ ಮಾತಿನಲ್ಲಿ ಉಂಟು ಆಶೀರ್ವಾದ, ನಿಮ್ಮ ಮಾತಿನಲ್ಲಿ
ಉಂಟು ಜೀವ ಪ್ರೇ. ಅದಕ್ಕೆ ದಾವಿದ ಹೇಳ್ತಾನೆ, ನೀವು ದೇಶದ ವಾಸವಾಗಿದೆ ನಂಬಿಕೆಯನ್ನು ಅನುಸರಿಸಿದರೆ ದೇವರು ನಿಮ್ಮ ಭರವಸೆ ತಕ್ಕ ಹಾಗೆ ನಿಮ್ಮ ಜೀವ ಅದ್ಭುತ ಮಾಡ್ತಾನೆ, ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ನಿಮಗೆ ಬಿಡುಗಡೆ ಕೊಡ್ತಾನೆ, ಎಲ್ಲರ ಎದುರಿನಲ್ಲಿ ನಿಮಗೆ ಅದು ಅವಮಾನ ಎರಡು ಪಟ್ಟು ಮಾನ ಕೊಡ್ತಾನೆ ಎಂಬುದು ಹೇಳ್ತಾನೆ. ಇದನ್ನು ನಮಗೆ ಸ್ತೋತ್ರವಾಗಲಿ ಬರೀ ಈ ಸಂದೇಶವು ನಿಜವೂ ನಿಮ್ಮ ಜೊತೆಯಲ್ಲಿ ಆಶೀರ್ವಾದವಾಗುತ್ತಾರೆ, ನಿಮಗೆ ಬಿಡುಗಡೆ ಕೊಟ್ಟಿರುತ್ತಾರೆ, ಈ ವಾಕ್ಯ ನಿಮ್ಮಲ್ಲಿ ಮಾತನಾಡುತ್ತಾರೆ. ದಯಮಾಡಿ ಫೋನ್ ಮಾಡಿ ನಮ್ಮ ನಿಮ್ಮ ಅಭಿಪ್ರಾಯ ತಿಳಿಸಿರಿ, ನಾವು ನಿಮಗೆ ಪ್ರಾರ್ಥನೆ ಮಾಡ್ತೇವೆ. ದೇವನ ಆಶೀರ್ವಾದ ಮಾಡಲಿ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಚಂದ್ರಗಳ ಪ್ರತಿ ವೀಕ್ಷಕರು ನಷ್ಟಕ್ಕೆ ಒಪ್ಪಿಸ್ಕೊಡ್ತೇನೆ ದೇವ. ದೇವ ಈ ಸಕ್ಕರನ್ನು ದೇವ ಅವರ ಕಷ್ಟದಿಂದ ಸಮಸ್ಯೆಯಿಂದ ನೀರಸದಿಂದ ಜಿಗುಪ್ಸೆಯಿಂದ ಮಾನಸಿಕ ಕುಗ್ಗಿಸುವಿಕೆಯಿಂದ ಪ್ರತಿಯೊಬ್ಬರು ಬಿಡುಗಡೆಗೊಳಿಸಿದ್ದೇವ. ಮತ್ತು ಪ್ರತಿಯೊಬ್ಬರ ನಂಬಿಕೆ ಉಳ್ಳವರು ಹಾಕಿಕೊಂಡು ನಂಬಿಕೆಯಲ್ಲಿ ಜೀವಿಸುವಂತೆ, ದೃಢವಾಗಿ ಬರುತ್ತಿರುವಂತೆ, ಒಳ್ಳೆ ಕ್ರಿಯೆಗಳನ್ನು ಮಾಡುವಂತೆ ದೇವ ಇನ್ನ ವೀಕ್ಷಕರಿಗೆ ಕಲಿಸಿಕೊಡು. ಮತ್ತು ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಪ್ರತಿಯೊಬ್ಬರು ಬಿಡುಗಡೆಗೊಳಿಸಬೇಕೆಂದು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.